ಬಿಯರನ್ನ ಕುಡಿದ್ರೆ ಮನುಷ್ಯರು ನಿಜವಾಗ್ಲೂ ದಪ್ಪ ಆಗ್ತಾರಾ? ಬಿಯರನ್ನ ಕುಡಿದ್ಮೇಲೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಮತ್ತೆ ಬಿಯರನ್ನ ಕುಡಿಬೇಕಂದ್ರೆ ಎಷ್ಟು ಪ್ರಮಾಣದಲ್ಲಿ ಮಾತ್ರ ಕುಡಿಬೇಕು, ಹಾಗೆ ಬಿಯರನ್ನ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಲಾಭವಿದೆ ಅಂತ ಕೇಳಿದ್ರೆ, ನಿಜಕ್ಕೂ ಬಿಯರನ್ನ ಕುಡಿಯೋದ್ರಿಂದ ಇಷ್ಟೆಲ್ಲ ಲಾಭವಿದ್ಯಾ ಅಂತ ನಿಮ್ಗನ್ಸುತ್ತೆ? ಈ ರೀತಿ ಈ ಎಲ್ಲ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಈ ಬಿಯರ್ ಅನ್ನೋದು ಒಂದು ಆಲ್ಕೋಹಾಲಿಕ್ ಪಾನೀಯ. ಇದನ್ನ ಗೋಧಿ, ಬಾರ್ಲಿ ಮತ್ತೆ ರೈಸ್ನಿಂದ ತಯಾರಿಸಲಾಗುತ್ತೆ. ಬಿಯರ್ನಲ್ಲಿ ಆಲ್ಕೋಹಾಲ್ನ ಅಂಶ ತುಂಬಾ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅರ್ಧ ಲೀಟರ್ನಷ್ಟು ಬಿಯರ್ನಲ್ಲಿ 220 ಗ್ರಾಂನಷ್ಟು ಕ್ಯಾಲೋರೀಸ್, 18 ಗ್ರಾಂನಷ್ಟು ಕಾರ್ಬೋಹೈಡ್ರೇಟ್ಸ್, ಸುಮಾರು 2 ಗ್ರಾಂನಷ್ಟು ಪ್ರೋಟೀನ್ಸ್, 0 ಗ್ರಾಂನಷ್ಟು ಫ್ಯಾಟ್ ಇರುತ್ತೆ. ಅಂದ್ರೆ ಫ್ಯಾಟ್ ಅನ್ನೋದು ಬಿಯರ್ನಲ್ಲಿ 1% ಕೂಡ ಇರೋದೇ ಇಲ್ಲ. ಹಾಗಂತ ಬಿಯರ್ನಲ್ಲಿ ಫ್ಯಾಟ್ ಇಲ್ಲದೇ ಇರೋದ್ರಿಂದ ನಾವು ಬಿಯರನ್ನ ಕುಡಿದ್ರೆ ದಪ್ಪ ಆಗಲ್ಲ ಅಂತ ನೀವು ಅನ್ಕೊಳ್ತಿರ್ಬೋದು. ಆದ್ರೆ ಅಸಲಿ ವಿಷಯ ಇಲ್ಲೇ ಇರೋದು. ಏನಂದ್ರೆ ನಾವು ಬಿಯರನ್ನ ಕುಡಿದಾಗ ನಮ್ಗೆ ತುಂಬಾ ಹಸಿವಾಗುತ್ತೆ. ಕೆಲವೊಮ್ಮೆ ಹೆಚ್ಚು ಹಸಿವಾಗದೇ ಇದ್ರೂ ಬಿಯರನ್ನ ಕುಡಿದ್ಮೇಲೆ ಮಾತ್ರ ಆಹಾರವನ್ನ ಹೆಚ್ಚಾಗಿ ಸೇವಿಸ್ತೀವಿ. ಅದರ ಜೊತೆಗೆ ಬಿಯರನ್ನ ಕುಡಿಯುವಾಗ ಚಿಕನ್, ಮಟನ್, ಫಿಶ್, ಫ್ರೈ ಈ ರೀತಿ ಆಹಾರಗಳನ್ನ ಕೂಡ ಹೆಚ್ಚಾಗಿ ಸೇವಿಸ್ತೀವಿ. ಇಷ್ಟೇ ಅಲ್ಲದೆ ಬಿಯರ್ನಲ್ಲಿ ಹೆಚ್ಚು ಕ್ಯಾಲೋರೀಸ್, ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳು ಇರೋದ್ರ ಜೊತೆಗೆ ಊಟವನ್ನು ಕೂಡ ಹೆಚ್ಚಾಗಿ ತಿನ್ನುತ್ತಾ ಹೋದಂತೆ ಬಿಯರನ್ನು ನಾವು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರೋ ಫ್ಯಾಟನ್ನು ಅದು ಕರಗೋದಕ್ಕೆ ಬಿಡೋದಿಲ್ಲ. ಇದರಿಂದ ನಮ್ಮ ದೇಹದಲ್ಲಿ ಅಧಿಕವಾದಂಥ ಕೊಬ್ಬು ಶೇಖರಣೆಯಾಗುತ್ತಾ ಖಂಡಿತವಾಗ್ಲೂ ದಪ್ಪ ಆಗ್ತಾರೆ. ಇಲ್ಲಿವರೆಗೂ ನೀವು ಕೇಳಿದ್ದು ಬಿಯರನ್ನು ಕುಡಿದ್ರೆ ದಪ್ಪ ಆಗ್ತಾರಾ ಇಲ್ವಾ ಅಂತ. ಇನ್ನು ಈಗ ಇದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಬಿಯರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಪ್ರಯೋಜನಗಳಿವೆ ಅಂತ ಕೇಳಿದರೆ ನಿಜಕ್ಕೂ ಒಮ್ಮೆ ನಿಮಗೆ ಆಶ್ಚರ್ಯವಾಗುತ್ತೆ. ಹೌದು, ಮದ್ಯಪಾನವನ್ನು ಮಾಡಿದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ರಿಗೂ ಗೊತ್ತು. ಆದರೆ ಬಿಯರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಆರೋಗ್ಯಕರ, ತುಂಬ ಪ್ರಯೋಜನಗಳಿವೆ ಅಂತ ಕೆಲವು ಸಂಶೋಧನೆಗಳು ಹೇಳುತ್ತವೆ. ಬಿಯರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬರುವಂಥ ಅತಿ ಭಯಂಕರವಾದಂಥ ಕ್ಯಾನ್ಸರ್ ಕಾಯಿಲೆಯನ್ನು ತಡೆಗಟ್ಟಬಹುದು. ಬಿಯರ್ನಲ್ಲಿರುವಂಥ ಪಾಲಿಫಿನಾಲ್ ಅನ್ನೋ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ನ ವಿರುದ್ಧ ಹೋರಾಡಿ ಕ್ಯಾನ್ಸರ್ ಕಾಯಿಲೆ ನಮ್ಮ ದೇಹಕ್ಕೆ ಬರದೇ ಇರೋ ಥರ ಕಾಪಾಡುತ್ತೆ. ಬಿಯರನ್ನು ಕುಡಿಯೋದ್ರಿಂದ ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೇಗಂದರೆ ಹೃದಯದಲ್ಲಿನ ಪರಿಧಮನಿ ಮತ್ತು ಅಪಧಮನಿಗಳಲ್ಲಿ ಒಂದು ವೇಳೆ ರಕ್ತವೇನಾದರೂ ಹೆಪ್ಪುಗಟ್ಟಿದರೆ ಆ ರಕ್ತವನ್ನು ತೆಳುವುಗೊಳಿಸಿ ಹೆಪ್ಪುಗಟ್ಟಿರೋದನ್ನು ತೆಗೆದುಹಾಕುತ್ತೆ. ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಿಯರನ್ನು ಸೇವಿಸೋದ್ರಿಂದ ಕಿಡ್ನಿಯಲ್ಲಿರುವಂಥ ಕಲ್ಲುಗಳನ್ನು ನಾಶ ಮಾಡುವಂಥ ಸಾಧ್ಯತೆಗಳು ಕೂಡ ಇವೆ. ಬಿಯರ್ನಲ್ಲಿ ಅತಿ ಹೆಚ್ಚು ನೀರಿನ ಅಂಶವಿದ್ದು ಕಿಡ್ನಿಯಲ್ಲಿರುವಂಥ ವಿಷಕಾರಿ ವಸ್ತುಗಳು, ದ್ರವಗಳನ್ನು ಹೊರಹಾಕಿ ನಮ್ಮ ದೇಹದಲ್ಲಿ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋ ಹಾಗೆ ಸಹಾಯ ಮಾಡುತ್ತೆ. ಇದರಿಂದ ಕಿಡ್ನಿಯಲ್ಲಿ ಕಲ್ಲುಗಳು ಸೃಷ್ಟಿಯಾಗೋದನ್ನು ತಡೆಗಟ್ಟುತ್ತೆ. ಹಾಗೆ ಬಿಯರನ್ನು ಕುಡಿಯೋದ್ರಿಂದ ಮನುಷ್ಯನ ದೇಹದಲ್ಲಿ ಮೂಳೆಗಳ ಸವೆತವನ್ನು ತಡೆಗಟ್ಟಬಹುದು. ಹೌದು, ಬಿಯರ್ನಲ್ಲಿ ಸಿಲಿಕಾನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮೂಳೆಯ ಸವೆತವನ್ನು ಕಡಿಮೆ ಮಾಡಿ ಮೂಳೆಗಳನ್ನು ಬಲಪಡಿಸೋದ್ರಲ್ಲಿ ಸಹಾಯ ಮಾಡುತ್ತೆ. ಇದರಿಂದ ಬಿಯರನ್ನು ಸೇವಿಸುವಂಥ ಜನರಲ್ಲಿ ಮೂಳೆಗಳು ಮುರಿಯುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಇನ್ನು ಯಾರೆಲ್ಲ ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅಂಥವರು ಬಿಯರನ್ನು ಸೇವನೆ ಮಾಡೋದ್ರಿಂದ ತುಂಬ ಲಾಭವಿದೆ. ವಿಟಮಿನ್ B12 ಮತ್ತು ಫೋಲಿಕ್ ಆಮ್ಲಗಳ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ರಕ್ತಹೀನತೆ ಸಮಸ್ಯೆ ಉಂಟಾಗಿರುತ್ತೆ. ಆದರೆ ಬಿಯರ್ನಲ್ಲಿ ವಿಟಮಿನ್ B12 ಮತ್ತು ಫೋಲಿಕ್ ಆಮ್ಲಗಳು ಹೆಚ್ಚಾಗಿರೋದ್ರಿಂದ ದೇಹದಲ್ಲಿನ ರಕ್ತಹೀನತೆ ಸಮಸ್ಯೆಯನ್ನು ಅದು ಕಡಿಮೆ ಮಾಡುತ್ತೆ. ಅತಿ ಮುಖ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ಮದ್ಯಪಾನವನ್ನು ಸೇವಿಸಿದರೆ ನಮ್ಮ ಮೆದುಳು ಸರಿಯಾಗಿ ಕಾರ್ಯನಿರ್ವಹಿಸೋದಿಲ್ಲ, ಮೆದುಳಿಗೆ ತುಂಬ ಹಾನಿಯಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದು ಖಂಡಿತವಾಗ್ಲೂ ಸತ್ಯನೇ. ಆದರೆ ಬಿಯರನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿದರೆ ಯಾವುದೇ ಹಾನಿಯಾಗೋದಿಲ್ಲ ಅಂತ ಸಂಶೋಧನೆಗಳು ಹೇಳುತ್ತವೆ. ಬಿಯರನ್ನು ಕುಡಿಯೋದ್ರಿಂದ ನಮ್ಮ ಮೆದುಳಿಗೆ ಬೇಕಾಗುವಂಥ ರಕ್ತದ ಪೂರೈಕೆಯನ್ನು ಹೆಚ್ಚಿಸುತ್ತೆ. ಇದರಿಂದ ಮೆದುಳಿನ ಶಕ್ತಿ ಹೆಚ್ಚಾಗಿ ಮೆದುಳು ಚುರುಕಾಗಿ ಕೆಲಸ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಹಾಗೆ ಬಿಯರನ್ನು ಕುಡಿಯೋದ್ರಿಂದ ನಮ್ಮ ಬಾಯಿಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಸೃಷ್ಟಿಯಾಗದೇ ಇರೋ ಥರ ತಡೆಯುವ ಮೂಲಕ ಹಲ್ಲಿನ ಕೊಳೆತ ಮತ್ತು ಇತರೆ ಹಲ್ಲುಗಳ ಸಮಸ್ಯೆಯನ್ನು ಸಹ ಕಡಿಮೆ ಮಾಡುತ್ತೆ, ಹಾಗೂ ಹಲ್ಲುಗಳನ್ನು ಕೂಡ ಬಲಪಡಿಸುತ್ತಂತೆ. ಇದಲ್ಲದೆ ಬಿಯರ್ನಲ್ಲಿ ವಿಟಮಿನ್ E ಸಮೃದ್ಧವಾಗಿದ್ದು ಬಿಯರನ್ನು ಕುಡಿಯೋದ್ರಿಂದ
ನಮ್ಮ ಚರ್ಮದ ಮೈಕಾಂತಿ ಹೆಚ್ಚಾಗಿ ಹೊಳೆಯುವ ಚರ್ಮವನ್ನ ನೀಡುತ್ತೆ. ಇದರಿಂದ ವಯಸ್ಸಾಗುವಂತ ಪ್ರಕ್ರಿಯೆಯನ್ನು ಸಹ ನಿಧಾನಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಕೆಲವರಿಗೆ ತಲೆ ಹುಟ್ಟು ಸಮಸ್ಯೆ ತುಂಬಾ ಕಾಡ್ತಿರುತ್ತೆ. ಇದನ್ನ ಹೇಗಪ್ಪ ಕಡಿಮೆ ಮಾಡ್ಕೊಳ್ಳೋದು ಅಂತ ಅವ್ರಿಗೆ ತುಂಬಾ ಚಿಂತೆ ಕಾಡ್ತಿರುತ್ತೆ. ಅಂಥವರು ಖಂಡಿತವಾಗ್ಲೂ ಬಿಯರ್ನ ಕುಡಿಯೋದ್ರಿಂದ ತುಂಬಾ ಪ್ರಯೋಜನವಿದೆ. ಹೇಗಂದ್ರೆ ಬಿಯರ್ನಲ್ಲಿ ಈಸ್ಟ್ ಮತ್ತೆ ವಿಟಮಿನ್ ಬಿ ಇರೋದ್ರಿಂದ ತಲೆ ಹುಟ್ಟನ್ನ ಹೋಗಲಾಡಿಸಲು ಮತ್ತೆ ಕೂದಲನ್ನ ನಯವಾಗಿ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತೆ. ಈ ರೀತಿ ತಲೆ ಹುಟ್ಟು ಸಮಸ್ಯೆಗೆ, ಕೂದಲಿನ ಸಮಸ್ಯೆಗಳಿಗೆ ಹಲವಾರು ರೀತಿಯ ಬಿಯರ್ ಶಾಂಪೂಗಳು ಕೂಡ ಈಗ ಲಭ್ಯವಿದೆ. ಇದಿಷ್ಟೇ ಅಲ್ಲದೆ ಬಿಯರನ್ನ ಕುಡಿಯೋದ್ರಿಂದ ಮನುಷ್ಯನ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು. ನಾವು ತಿಂದಂಥ ಆಹಾರ ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗಲಿಲ್ಲ ಅಂದಾಗ ಬಿಯರ್ನ ಸೇವಿಸೋದ್ರಿಂದ ಆ ಸಮಸ್ಯೆ ದೂರವಾಗುತ್ತಂತೆ. ಈ ರೀತಿ ಬಿಯರ್ನಿಂದ ಮನುಷ್ಯರಿಗೆ ತುಂಬ ಲಾಭಗಳಿದೆ. ಹಾಗಂತ ಬಿಯರನ್ನು ಕುಡಿಯೋದ್ರಿಂದ ತುಂಬ ಪ್ರಯೋಜನಗಳಿವೆ ಅಂತ ಮಿತಿಮೀರಿ ಏನಾದರೂ ಬಿಯರನ್ನು ಹೆಚ್ಚಾಗಿ ಸೇವನೆ ಮಾಡಿದರೆ ನಿಮ್ಮ ಆರೋಗ್ಯ ಹಾಳಾಗೋದಂತೂ ಖಂಡಿತ. ಹೆಚ್ಚಾಗಿ ಬಿಯರನ್ನು ಸೇವನೆ ಮಾಡೋದ್ರಿಂದ ನಿಮಗೆ ಕ್ಯಾನ್ಸರ್, ಶುಗರ್ ಮತ್ತು ಹೃದಯ ಸಂಬಂಧಿತ ಕಾಯಿಲೆಗಳು ಕೂಡ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಾಗಿರುತ್ತೆ. ನಾನು ಹೇಳಿದ ಮೇಲಿನ ಈ ಎಲ್ಲ ಪ್ರಯೋಜನಗಳು ಬಿಯರನ್ನು ಮಿತವಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಿದಾಗ ಮಾತ್ರ ಆರೋಗ್ಯಕರವಾಗಿರುತ್ತೆ. ಒಂದು ವೇಳೆ ನೀವು ಬಿಯರನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವನೆ ಮಾಡಿದ್ದೇ ಆದರೆ ಈ ಎಲ್ಲ ಪ್ರಯೋಜನಗಳು ಉಲ್ಟಾ ಆಗಿ ನಿಮ್ಮ ಆರೋಗ್ಯ ತುಂಬ ಹಾಳಾಗಿ ಬಿಡುತ್ತೆ. ನಿಮ್ಮಲ್ಲಿ ಯಾರ್ಯಾರು ಬಿಯರನ್ನು ಸೇವನೆ ಮಾಡ್ತೀರಾ ಮತ್ತು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.